ಮುಂದಿನ ಸುದ್ದಿ ನೋಡೋದಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಸ್ವಕ್ಷೇತ್ರ ವರುಣಾಗಿಯನ್ನು ಇವತ್ತು ಹೋಗಿದ್ರು ಕಾರ್ಯಕ್ರಮ ಇತ್ತಲ್ವಾ ಕೃತಜ್ಞತಾ ಸಮಾವೇಶ ಆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋದಕ್ಕೆ ಅವರು ಮೈಸೂರಿಗೆ ಬಂದಿದ್ದರು ಆರಂಭದಲ್ಲಿ ಮೈಸೂರಿಗೆ ಬಂದು ಮೈಸೂರಿನ ಕೆಲವೊಳ್ಳೆ ಪ್ರವಾಸ ಮಾಡ್ತಾಯಿದ್ರು ಈ ವೇಳೆ ಸಿದ್ದರಾಮಯ್ಯನರಿಗೆ ಝೀರೋ ಟ್ರಾಫಿಕ್ಕನ್ನು ಅರೇಂಜ್ ಮಾಡಿದರು ಇದೇ ವಿಚಾರಕ್ಕೆ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದರು ಸೊ ಮೈಸೂರಿನಲ್ಲಿ ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದಕ್ಕೆ ಸಿದ್ದರಾಮಯ್ಯವರು ಕೋಪ್ಗೊಂಡಿದ್ದರು ಮೈಸೂರು ಏರ್ಪೋರ್ಟ್ನಿಂದ ಜಿಲ್ಲಾ ಪಂಚಾಯತ್ ಆವರಣಕ್ಕೆ ಬಂದಿದ್ದ ಮುಖ್ಯಮಂತ್ರಿಗಳಿಗೆ ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇದಕ್ಕೆ ಮೈಸೂರು ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ವಿರುದ್ಧ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ ಯಾಕೆ ರೀ ಝೀರೋ ಟ್ರಾಫಿಕ್ ಮಾಡಿದ್ದೀರಿ ನಿಮಗೆ ಗೊತ್ತಿದೆಯಾ ಝೀರೋ ಟ್ರಾಫಿಕ್ ಬೇಡ ಅಂತ ನಾನು ಹೇಳಿದ್ದೆ ಡೋಂಟ್ ಡೂ ದಟ್ ಅಂತ ಬಾನೋತ್ ಹಾಗೂ ಡಿ ಸಿ ಪಿ ಮುತ್ತುರಾಜ್ ಉದ್ದೇಶಿಸಿ ಸಿದ್ದರಾಮಯ್ಯವ್ರು ಹೇಳಿದರು ಇದೇ ವೇಳೆ ಬಾನೋತ್ ಅವರು ಸುಮ್ಮನೆ ಏನೂ ಮಾತನಾಡದೆ ನಿಂತಿದ್ರು ಪಾಪ ಹ್ಞೂ ಕಾಂಗ್ರೆಸ್ ನೂತನ ಸರ್ಕಾರ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಸಿದ್ದರಾಮಯ್ಯವರು ಸಾರ್ವಜನಿಕರಿಗೆ ತಮ್ಮಿಂದಾಗುವ ಕಿರಿಕಿರಿಗಳನ್ನು ತಪ್ಪಿಸೋದಕ್ಕೆ ಬೆಂಗಳೂರು ನಗರದೊಳಗೆ ಸಂಚಾರ ಮಾಡುವ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ವ್ಯವಸ್ಥೆ ಕಲ್ಪಿಸೋದು ಬೇಡ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದರು ನಾನು ವಾಹನ ಸಂಚಾರಕ್ಕೆ ನೀಡಲಾಗಿರುವ ಝೀರೋ ಟ್ರಾಫಿಕ್ ಸೌಲಭ್ಯವನ್ನು ಹಿಂದಕ್ಕೆ ಪಡೆಯುವಂತೆ ಬೆಂಗಳೂರು ನಗರ ಪೊಲೀಸರಿಗೆ ತಿಳಿಸಿದ್ದೇನೆ ಝೀರೋ ಟ್ರಾಫಿಕ್ನಿಂದ ರಸ್ತೆಯಲ್ಲಿ ವಾಹನ ದಟ್ಟಣೆ ಉಂಟಾಗಿ ಸಾರ್ವಜನಿಕರಿಗೆ ಅನನುಕೂಲವಾಗ್ತಿರೋದನ್ನು ಕಂಡು ಈ ರೀತಿ ನಿರ್ಧಾರವನ್ನು ಮಾಡಿದ್ದೀನಿ ಅಂತ ಸಿದ್ದರಾಮಯ್ಯ ಹೇಳಿದರು ಪಾಪ ಬೆಂಗಳೂರು ನಗರ ಪೊಲೀಸರಿಗೆ ಏನೋ ಸೂಚನೆಯನ್ನು ಕೊಟ್ಟಿದ್ದರು ಮೈಸೂರು ಆಯುಕ್ತರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಬಟ್ ಸಿ ಎಮ್ ಬಂದರೂ ಸ್ವಕ್ಷೇತ್ರಕ್ಕೆ ಮೊದಲೇ ಬಾರಿಗೆ ಕೃತಜ್ಞ ಸಮಾವೇಶ ಹಾಗಾಗಿ ಜನ ಸೇರಿರ್ತಾರೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಝೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ಮಾಹಿತಿ ಬಹುಶಃ ಇತ್ತೋ ಇಲ್ಲೋ ಗೊತ್ತಿಲ್ಲ ಸಿದ್ದರಾಮಯ್ಯ ಅಂತೂ ಫುಲ್ ಗರಮ್ ಆಗಿದ್ರು ಯಾಕೆ ಮಾಡಿದ್ರಿ ಜನರಿಗೆ ತೊಂದರೆ ಆಗುತ್ತೆ ನನ್ನಿಂದ ರೀ ಅಂತೆಲ್ಲ ಹೇಳಿದ್ದಾರೆ ನೋಡೋಣ ಪಾಪ ಓಕೆ ಸಿದ್ದರಾಮಯ್ಯವ್ರ ಆಲೋಚನೆ ಸರಿಯೇ ಝೀರೋ ಟ್ರಾಫಿಕ್ ಬೇಡ ಜನರಿಗೆ ತೊಂದರೆ ಆಗುತ್ತೆ ಅಂತ ಬಟ್ ಅದು ಸಿ ಎಮ್ ಆಗಿ ಕೆಲವೊಂದಿಷ್ಟು ಆಡಳಿತ ವರ್ಗದಲ್ಲಿ ಬೇಗ ಹೋಗಬೇಕಾಗುತ್ತೆ ಅದೆಲ್ಲ ಇರು ಟೈಮ್ ಮೇಂಟೈನ್ ಮಾಡಬೇಕಾಗುತ್ತೆ ಹೀಗಾಗಿ ಝೀರೋ ಟ್ರಾಫಿಕ್ಕನ್ನು ಬಳಸ್ತಾರೆ ಅನಿವಾರ್ಯ ಇದ್ದಾಗ ಮಾತ್ರ ಬಳಸಲಿ ಬೇಡ ಅಂತೇನು ಹೇಳೋ ಅವಶ್ಯಕತೆ ಇಲ್ಲ ಪಾಪ ಪೊಲೀಸ್ ಕಮಿಷನರ್ ಭಾನೋದು ಗೊತ್ತಿರಲ್ವೇನೋ ಅನಿಸುತ್ತೆ ಇರಲಿ ಬಿಡಿ